ಮನುಷ್ಯನ ಮೇಲೆ ಬಂದಾಗ ಮನುಷ್ಯನ ವಿಕಾರತೆ ಚೇಂಜ್ ಆಗ್ತದೆ. ಮನುಷ್ಯ ಮನುಷ್ಯತ್ವವನ್ನು ಕಳ್ಕೊಂತಾನ. ಎಲ್ಲಿ ಓಡಿ ಹೋಗಬೇಕು? ಮೃತ ಸಂಜೀವಿನಿ ಬೇರೆ ಯಾವ್ದಾದ್ರೆ ಅದಂದ್ರ ಇಂಥ ಆಧ್ಯಾತ್ಮದ ಪ್ರವಚನ. ಅವ ಇಲ್ಲಿ ಓಡಿ ಬರಬೇಕು, ಇಲ್ಲಿ ಓಡಿ ಬಂದು ಸತ್ಯ ಅದಂತ ತಿಳ್ಕೋಬೇಕು. ಹೋಗಿ ಬಂದನ್ನು ಕೊಲ್ಲಬೇಕು. ಕಾಮನ ಕೊಲ್ಲಬೇಕಾದ್ರೆ ಇಲ್ಲಿಗೆ ಬರಬೇಕು. ಕ್ರೋಧ ಕೊಲ್ಲಬೇಕಾದ್ರೆ ಇಲ್ಲಿಗೆ ಬರಬೇಕು. ಲೋಭ ಮೋಹ ಮನ ಮತ್ಸರಗಳು ಎಲ್ಲವನ್ನ ಹರಿಷತ್ವ ವರ್ಗವನ್ನು ಕೊಲ್ಲಬೇಕಾದ್ರೆ ಆಧ್ಯಾತ್ಮದ ಕಡೆನೇ ಬರಬೇಕು. ಆಧ್ಯಾತ್ಮ ಶಕ್ತಿ ಅಂತದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆಧ್ಯಾತ್ಮದಲ್ಲಿರೋದ್ರಿಂದ ಇವತ್ತಿಗೂ ಮಠ ಮಾನ್ಯಗಳಲ್ಲಿ ಆಧ್ಯಾತ್ಮ ಅನ್ನುವಂಥದ್ದದ. ವಿದೇಶದಲ್ಲಿ ಇದೆಲ್ಲ ಇಲ್ಲ. ಸ್ವವಿಚಾರದ ಬದುಕನ್ನ ಬರ್ತಾ ಇದ್ದಾರೆ, ಕೆಟ್ಟ ಬದುಕನ್ನ ಬರ್ತಾ ಇದ್ದಾರೆ ಅವರು. ಅವರು ಟೆನ್ಷನ್ ಟೆನ್ಷನ್ ಜೀವನದೊಳಗೆ ಹೆಂಗಾಗ್ಯದಂದ್ರ ರಾತ್ರಿ ಮಲ್ಕೋಬೇಕಾದ್ರೆ ನಿದ್ದೆಗಳಿಗೆ ತಳ್ಕೊಂಡು ಮಲ್ಕೋಬಂತ ಪರಿಸ್ಥಿತಿ ವಿದೇಶದಲ್ಲೇ ಅದ. ಸ್ವಾಮಿನವ್ರ ಬಡತನ ಇರ್ಬೋದು, ಸ್ವಾಮಿನವ್ರ ಕಾರ್ ಇಲ್ಲದೆ ಇರ್ಬೋದು, ಸ್ವಾಮಿನವ್ರ ಒಂದು ತುತ್ತು ಅನ್ನ ಇಲ್ಲದೆ ಇರ್ಬೋದು, ಆದ್ರೆ ನೆಮ್ಮದಿಯಾಗಿ ನಾವು ರಾತ್ರಿ ನಿದ್ದೆ ಮಾಡ್ತೀವಿ. ಕೋಟಿ ಕೋಟಿ ಇದ್ರೆ ಏನಾದ? ಇವತ್ತಾಗಲೇ ನೀವು ಟಿವಿ ಒಳಗೆ ನೋಡಕತ್ತೀವಿ ಎಷ್ಟೋ ಕೋಟಿ ಗಟ್ಟಲೆ ದುಡ್ಡು ಅದ, ರಾತ್ರಿ ನೆಮ್ಮದಿ ಇಲ್ಲ. ಯಾರು ಇಡೀ ಬಂದು ಯಾವಾಗ ಹಾಕೊಂಡು ಹೋಗ್ತಾರಂತ ಗೊತ್ತಿಲ್ಲ. ಹಣದಿಂದ ಜೀವನ ಸಾಧಿಸಕ್ಕೆ ಆಗೋಂಗಿಲ್ಲ. ನೆಮ್ಮದಿಯ ಜೀವನ ಹಣವಿದ್ದರೇನು? ಸುಖ ಸಂಸಾರದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ. ನೆಮ್ಮದಿ ಅನ್ನುವಂಥದ್ದು ಎಲ್ಲದ? ಎಲ್ಲದ ಅದು ಬೇಕಲ್ಲ. ನೆಮ್ಮದಿ ಅನ್ನುವಂಥದ್ದು ಎಲ್ಲದ? ನಮ್ಮ ಮನಸ್ಸಿನೊಳಗಾದ. ನಮ್ಮ ಮನಸ್ಸು ಸ್ವಚ್ಛಂದವಾಗಿತ್ತಂದ್ರೆ ನೆಮ್ಮದಿ ಸಿಗ್ತದ. ಮನಸ್ಸು ಒಂಚೂರು ವಲಸಾದ್ರೆ ನೆಮ್ಮದಿ ಕಳ್ಕೊಂತೀವಿ. ಹೆಂಗ ನೆಮ್ಮದಿ ಕಳ್ಕೊಂತೀವಿ? ಒಂದು ಸಣ್ಣ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇಬ್ಬರು ಗಂಡ ಹೆಂಡತಿ, ಎರಡು ಮಕ್ಕಳು. ಆ ಎರಡು ಮಕ್ಕಳು ಬೆಳೆದು ದೊಡ್ಡವ ಆಗ್ತಾರೆ. ಬೆಳೆದು ದೊಡ್ಡವಾದ ತಕ್ಷಣ ಮಗಳಿಗೆ ಮದುವೆನೂ ಮಾಡ್ತಾರೆ, ಮಗಳಿಗೆ ಮದುವೆನೂ ಮಾಡ್ತಾರೆ. ಮಗಳಿಗೆ ಮದುವೆ ಮಾಡಿದ್ರ ಅಳಿಯ ಬರ್ತಾನ, ಮಗನಿಗೆ ಮದುವೆ ಮಾಡಿದ್ರ ಸೊಸಿ ಬರ್ತಾರೆ. ಹಿಂಗ ನಾಗಿಂಗ ಅಪ್ಪನ ಪುಣ್ಯತಿಥಿ ಅಲ್ಲ, ಹಿಂಗ ಅವ್ರ ಊರ ಒಂದು ಪುಣ್ಯತಿಥಿ ಹಬ್ಬ ಬಂದಿತ್ತು. ಮಗಳು ಬಂದಿದ್ಲು, ಮಗನ ಮನೆಗಿದ್ದ, ಅಂದ್ರೆ ಸೊಸಿ ಮಗ ಮತ್ತು ಮಗಳು ಅಳಿಯ ಅದೇ ಮನೆಗಿದ್ರು. ಈಗ ಪ್ರವಚನ ಕೇಳಿದ್ರು, ರಾತ್ರಿ ಮನೆಗೆ ಮಲ್ಕೊಂಡ್ರು. ಅವ್ರಿಗೂ ಮಕ್ಕಳಾಗಿದ್ವು, ಇವ್ರಿಗೂ ಮಕ್ಕಳಾಗಿದ್ವು. ಒಂದೊತ್ತಾಗ ರಾತ್ರಿ ಮಗಳ ಮಗ ಅಂದ್ರೆ ಮಗಳ ಮಗ ಕೂಸು ಎತ್ತು ಹೊರಕ್ ಪ್ರಾರಂಭ ಆಯಿತು. ಗಂಡ ಹೆಂಡತಿ ಹೊರಗೆ ಮಕ್ಕಳಿದ್ರು, ಎರಡು ರೂಮ್ ಇದ್ವು. ಸೊಸಿಗೆ ಮಕ್ಕಳು ಒಂದು ರೂಮ್ ಬಿಟ್ಟಿದ್ರು, ಈ ಕಡೆ ಮಗಳಿಗೆ ಹಳೆಯ ಒಂದು ರೂಮ್ ಬಿಟ್ಟು ತಾವ ಆನ್ಲೈನ್ ಮಕ್ಕಳಿದ್ರು. ಮಗಳ ಮಗ ಎತ್ತು ರಾತ್ರಿ ಹೊರಕ್ ಚಲವಾಯ್ತು. ಅವಾಗ ಹಳೆಯ ಎತ್ತು ಸಮಾಧಾನ ಮಾಡಿ ಮಲ್ಸಕತ್ತಿದ್ದ ಕೂಸನ. ಅವಾಗ ಹೊರ ಮಕ್ಕಳ ಅತ್ತೆ ಅಂತಿದ್ಲು, ನೋಡ್ರಿ ನನ್ನ ಮಗಳು ಎಂತ ಪುಣ್ಯ ಮಾಡ, ಎಂತ ಅಳಿಯನ್ನು ಪಡ್ಕೊಂಡಾಳ, ಎಂತ ಪುಣ್ಯ ಮಾಡ, ಪುಣ್ಯವಂತನ ಮಗಳು ಇದ್ರ ಇಂಥ ಅಳೆದರಿರ್ಬೇಕು, ಇಂಥ ಸಂಸಾರ ನಡೆಸುವಂಗಿರ್ಬೇಕಂತ ಅತ್ತೆ ಮಾವ ಹೊರ ಕುಂದ್ರ ಮಾತಾಡ್ತಿದ್ರು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಆಯ್ತು, ಅವ್ರು ಮಕ್ಕೊಂಡ್ರು. ಒಂದು ಅರ್ಧ ತಾಸು ಆದ್ಮೇಲೆ ತನ್ನ ಮೊಮ್ಮಗ ಅಂದ್ರ ಮಗನ್ ಮಗ ಅದು ಎತ್ತು ಅಳಚ್ಚಲವಾಯ್ತು. ಅವಾಗ ಯಾರ ಎತ್ತ ಅಂದ್ರ ಗಣಮಗನ ಎತ್ತ, ಮಗ ಎತ್ತು ಸಮಾಧಾನ ಮಾಡಕತ್ತಿದ್ದ. ಅವಾಗ ಅಂದ್ರು ನೋಡ್ ಸೊಸಿ ಮಕ್ಕಂಡಾಳ, ಹೆಂಗ್ ಮಕ್ಕಂಡಾಳ, ಗಂಡನ ಕೈಲಿ ಮಾಡ್ಸಕತ್ತಾಳ, ಈಕೆಗೆ ಹೆಣ್ಮಗಳು ಅಂತಾರ, ಏನ್ ಮಾಡ್ತಾ ಗೊತ್ತಾಗಿಲ್ಲ ಸೊಸಿ, ಮಗನ ಎತ್ತು ಮಾಡ್ಬೇಕು. ಮನಸ್ಸು ಚಂಚಲ ಆಯ್ತು. ಯಾಕ ಮಗಳು ಮಾಡೋದು ತಪ್ಪಲ್ಲ, ಸೊಸಿ ಮಾಡೋದು ತಪ್ಪ. ಯಾವತ್ತು ನಿನ್ನ ಮನಸ್ಸಲ್ಲಿ ತಪ್ಪನ್ನು ನೀನು ಬೇದರ ಮಾಡಿದೆ ಅಂದ್ರೆ ಮುಂದೆ ಸೊಸಿ ನೀನು ಹೊರಗೆ ಹಾಕ್ತಾಳ. ಬಂದಂತ ಸೊಸಿಯನ್ನು ಮಗಳ ತರ ಕಂಡಿ ಅಂದ್ರ ಆಕಿ ನಿನ್ನ ತಾಯಿ ತರ ನೋಡ್ಕೊಂತಾಳ. ಯಾವಾಗ ಆಕಿ ಸೊಸಿ ಅಂತ ನಿನ್ನ ಭಾವನೆ ಬಂತು ಅಂದ್ರೆ ನಿನ್ನ ನಿರ್ಗತಿ ಕಳಾಕ್ತಿ. ಮನಸ್ಸು ಚಂಚಲತೆಯಿಂದ ಕಡಿಮೆ ಆಗಬೇಕು ಅಂದ್ರ ಮಾತ್ರ ನೆಮ್ಮದಿ ಸಿಗ್ತದ. ನಿನ್ನ ಮನಸ್ಸಲ್ಲಿ ಎರಡೆರಡು ಭೇದಗಳಿದ್ವು ಅಂದ್ರ, ದ್ವಂದ್ವದ ನೀತಿಗಳಿದ್ವು ಅಂದ್ರ ಮನುಷ್ಯ ಉದ್ಧಾರ ಆಗೋಲ್ಲ. ಯಾವಾಗ ಎದ್ದ ಮೇಲೆ ಸೊಸಿಗೆ ಅಕ್ಕಿ ಬೈಲ್ ಅಂದ್ರ ಮುಂದೊಂದಿನ ಸೊಸಿ ಅಕ್ಕಿಗೆ ಬೇಯಾಕ. ನಿನ್ನ ಮನಸ್ಸಿದ್ದಂದೆ ನೀನಿರ್ತಿ. ನಿನ್ನ ಮನಸ್ಸನ್ನ ಚಂಚಲ ಮಾಡ್ಕೋಬೇಡ. ನಿನ್ನ ಮನಸ್ಸು ಎಷ್ಟು ಚಂದವಾಗಿರ್ತದ ಅಷ್ಟು ನಿನ್ನ ಜೀವ ಚಂದಿರ್ತದ. ನಿನ್ನ ಜೊತೆ ಯಾವುದು ಬರಂಗಿಲ್ಲ. ಬಹಳ ಸಲ ಬಂದ ಹೇಳ್ತೀನಿ ನಾನು ನಿಮ್ಗೆ, ಬಹಳ ಸಲ ಹೇಳ್ತೀನಿ, ನಿನ್ನ ಜೊತೆ ಯಾವುದು ಬರಲ್ಲ, ಯಾವುದು ಬರಲ್ಲ, ಯಾವುದು ಬರಲ್ಲ. ಹೆಂಡತಿಯಲ್ಲಿ ಸುಖವೆಂದರೆ ಹೆಂಡತಿಯಲ್ಲಿ ಸುಖವಿಲ್ಲ. ಹೆಂಡತಿಗೆ ಕಂದ ಕಂಡದ್ದನ್ನ ತಂದುಕೊಟ್ಟು ದಿಂಡತನದಿಂದ ಉಡಬಡಿಸಿದರೆ ಓಪತಿ ಇತ್ತವಾ ಎನ್ನುವಳು. ನಿನ್ನ ಹೆಂಡತಿಗೆ ಸರಿಯಾದ ಸಮಯಕ್ಕೆ ಆಹಾರ ಧಾನ್ಯ ರೇಷನ್ ತಂದುಕೊಟ್ಟಿ, ಸಾಬಾನ ಬಟ್ಟೆ ಗಿಟ್ಟಿ ಎಲ್ಲ ಕರೆಕ್ಟಾಗಿ ತಂದುಕೊಟ್ರೆ ಮಾತ್ರ ನಿನ್ನ ಹೆಂಡತಿಗೆ ಮನೆಯಾಗಿರ್ತಾಳ.
ಅಪ್ಪಿ ತಪ್ಪಿ ಏನಾದ್ರು ಒಂದು ತಿನ್ನು ರೇಷನ್ ತಂದು ಕೊಡೋದು ಕೂಡ ಜಗಳ ಆಯ್ತು ಅವ್ರ ಮನೆಗೆ ಹೋಗ್ತಾವ. ಹೆಂಡತಕ್ಕೆ ಸುಖ ಐತಿ? ಇನ್ನು ಮಕ್ಕಳಲ್ಲಿ ಸುಖವೆಂದ್ರೆ ಮಕ್ಕಳಲ್ಲಿ ಸುಖವಿಲ್ಲ. ಮಕ್ಕಳಿಗೆ ಹಾಲು ತುಪ್ಪ ಬೆಣ್ಣೆ ಮುಂತಾದವನ್ನು ಉಣಬಡಿಸಿದ್ರೆ ಮಾತ್ರ ಒಪ್ಪಿತ್ತಲೆ ಇತ್ತಮ್ಮ ಎನ್ನುವರು. ನಮ್ಮಪ್ಪಂತ ಮಕ್ಕಳು ಯಾವಾಗಂತಾರಂದ್ರ ಅವ್ರಿಗೆ ಉಣಾಕ ಉಡಾಕ ಎಲ್ಲ ತಂದ್ರೆ ಮಾತ್ರ ನಮ್ಮಪ್ಪಂತಾರ. ಅಪ್ಪಿ ತಪ್ಪಿ ಉಡಾಕ ಉಣಾಕ ತರಲಿಲ್ಲ ಅಂದ್ರ ತಿರುಗೋಕಿ ಹೋಗಂತಾರ. ಮಕ್ಕಳಲ್ಲಿ ಸುಖ ಇಲ್ಲ. ಈ ಬಂಧು ಬಾಂಧವರಲ್ಲಿ ಸುಖವೆಂಬಿರಿ, ಈ ಬಂಧು ಬಾಂಧವರಲ್ಲಿ ಸುಖವಿಲ್ಲ. ಬಂಧು ಬಾಂಧವರಲ್ಲಿ ಅವನ ಅಂತಸ್ತಿಗೆ ತಕ್ಕವನಾಗಿದ್ದರೆ ಮಾತ್ರ ಸಮಾನವಾಗಿರ್ತಕ್ಕಂಥ ಆಸನದಲ್ಲಿ ಕರೆದುಕೊಳ್ಳಿಸಿಕೊಳ್ಳುವರು, ಇಲ್ಲವಾದರೆ ಕಣ್ಣಿಗೆ ಕಂದರಂತೆ ಹೋಗುವರು. ಜೀವನದಲ್ಲಿ ಸುಖ ಎದುರಾಗೈತಿ. ಆಧ್ಯಾತ್ಮದಾದ ನೆಮ್ಮದಿ ಜೀವನ ಕಳಿಬೇಕಾಗಿತ್ತು ಅಂದ್ರೆ ಆಧ್ಯಾತ್ಮವನ್ನ ಕೇಳ. ಸುಖ ಸಂಸಾರದಲ್ಲಿ ಬಿದ್ದು ಒತ್ತಾಡದ ಜಾಸ್ತಿ ಆಗದ. ಮನೆ ಕಟ್ಟಿಸಿರಿ ಮಾಳಿಗೆ ಮಾಳಿಗೆ, ನಿನಗೆ ಹೋಗೋದು ಬಂತಂದು ಮಾಳಿಗೆ. ಮನೆ ಮುಂದೆ ನಿಂತೈತಿ ಕಾರು ಮಾರುತಿ, ನಿನಗೆ ಕುಣಿಯಾಗಿಟ್ಟಾಗ ಮಾರ್ತಾರಲ್ಲೋ ಮಾರುತಿ. ಎಷ್ಟು ಗಳಿಸಿದ್ರೆ ಏನೈತಿ? ನಿನ್ ಇಟ್ಟು ಬರ ಜಾಗನ ಒಂದು ಬ್ಯಾರೆ ಐತಿ. ಏನೈತಿ ಜೀವನದೊಳಗೆ? ಯಾಕೆ ಬಡದಾಡತ್ರಿ? ಯಾಕೆ ಬಡದಾಡತ್ರಿ? ಮತ್ತೆ ಇದೆಲ್ಲ ಬಡದಾಡದ್ ಬಿಟ್ಟು ಬಿಡಮ್ಮ ಅಂದ್ರೆ ಹೆಂಡ್ತಿನ ಬಿಡಮ್ಮ ಬಿಡಬ್ಯಾಡ್ರಿ. ಇವೆಲ್ಲ ಬುತ್ತೋತವ ಅನ್ನುವಂತ ಕಲ್ಪನೆ ನಿಮಗಿರ್ಲಿ. ಯಾವುದು ಶಾಶ್ವತವಲ್ಲ ಜೀವನದೊಳಗೆ, ಯಾವುದು ಶಾಶ್ವತವಲ್ಲ ನೋಡ್ರಿ. ವಿಚಾರ ಮಾಡ್ರಿ, ನಿಮ್ಗೆ ಯಾವ್ದು ಶಾಶ್ವತ ಐತಿ? ನೀವು ಸಣ್ಣರಾಗಿ ಹುಟ್ಟಿದಾಗ ನಿಮ್ಮಪ್ಪ ನಿಮ್ಮವ ನಿಮ್ಮ ಅರ್ತಂಬರು ತಂಗಿಯಾರಿದ್ರು, ಬೆಳೀತಾ ಬಂದ್ರಿ, ತಂಗಿಯರಿ ಲಗ್ನ ಮಾಡಿಕೊಟ್ಟವ್ರು ಅವ್ರು ಅಪ್ಪವ್ವ ತೀರ್ಕೊಂಡ್ರು, ಯಾವಾಗ ಒಬ್ಬಕ್ಕೆ ಬರ್ತಾಳ ಹೆಂಡತಿ ಅಂತ ನಿಮ್ ಕೈ ಹಿಡಿತಾಳ, ನಿಮ್ಮ ಮಕ್ಕಳಾದ್ರು. ನಿಮ್ಮ ಜೀವನದಾಗ ಎಷ್ಟು ಬದಲಾವಣೆ ಆಯ್ತು. ಹುಟ್ಟಿದಾಗ ಯಾರೋ ಇದ್ರು, ನಡಬಾರ್ಕ ಯಾರೋ ಬಂದ್ರು, ಸಾಯುವಾಗ ಯಾರೋ ಮೊಮ್ಮಕ್ಕಳು ಇರ್ತಾರ. ನಿಮ್ಗೆ ಶಾಶ್ವತ ಜೀವನದಲ್ಲಿ ಯಾವುದೂ ಇಲ್ಲ. ಯಾವುದಿಲ್ಲ ಅಂತ ಗೊತ್ತಾದ್ಮೇಲೆ ಯಾಕೆ ಬಿಡದಲ್ಲ? ಹೋಗೋದು ಗ್ಯಾರಂಟಿ ಐತಿ ಅಂತ ಎಲ್ಲರಿಗೂ ಗೊತ್ತೈತಿ. ಇಲ್ಲಿ ಸ್ಥಿರವಾಗಿ ಇರಕ್ ನಾವ್ ಯಾರು ಬಂದಿಲ್ಲ, ಇರೋದು ಇಲ್ಲ. ಹಾಗಾಗಿ ಇರೋದಿಲ್ಲ ಅಂತ ಗೊತ್ತಾದ್ಮೇಲೆ ಬಡದಾಡೋದು ಯಾಕೆ? ಜಾತಿ ಜಾತಿ ಅಂತ ಬಡದಾಡ್ತಿ, ಹಣ ಸಂಪತ್ತು ಅಂತ ಬಡದಾಡ್ತಿ. ಹಣ್ಣ ತಮ್ಮಂದ್ರೆ ನಡವರ್ಕ ಹಣ ಜಗಳ ಹಚ್ಚಿರ್ತದ. ಒಂದು ಗೇನ್ ಆಸ್ತಿ ಸಲಹೆ ಬಡದಾಡ್ತಿಯಲ್ಲೋ ಹುಚ್ಚ, ಒಂದು ಗೇನ್ ಆಸ್ತಿ ಸಲಹೆ ಬಡದಾಡ್ತೀವಿ. ಏನಾದ್ರೂ ಹೊಯ್ತಿ ತಿಂದ್ರೆ ತಮ್ಮ ತಂದಿರ್ತಾನಲ್ಲ ಅಣ್ಣ ತಿಂದಿರ್ತಾನ. ಆಸ್ತಿ ಭಾಗ ಮಾಡುವಾಗ, ಆಸ್ತಿ ಭಾಗ ಮಾಡುವಾಗ ಬಹಳ ಜನರಿಗೆ ಇದು ಬಂದ್ಬಿಡ್ತಾರೆ. ಬಹಳ ಜನರಿಗೆ ಪಾಪ ಅಣ್ಣ ತಮ್ಮಂದ್ರಿಗೇನ ಅದು ಇರಂಗಿಲ್ಲ. ಆದ್ರೆ ಊರ ಕೆಲವೊಬ್ರು ಇರ್ತಾರೆ ಹಿಂಗ ಅಣ್ಣ ತಮ್ಮಂದಿರು ಬೆಳ್ತಾ ದೊಡ್ಡವರಾದ್ರು ಮದುವೆನು ಮಾಡಿದ್ರು. ಮದುವೆ ಮಾಡಿದ ತಕ್ಷಣ ಅವನ ಹೆಂಡತಿ ಬಂದ್ಲು, ಇವನ ಹೆಂಡತಿ ಬಂದ್ಲು, ಎಷ್ಟು ದಿನ ಇದ್ರು ಅಣ್ಣ ತಮ್ಮಂದ್ರು ಬೇರೆ ಆಗಿ ತಪ್ಪಂಗಿಲ್ಲ. ಅದು ಜಗದ ನಿಯಮ. ನೀವು ಹುಟ್ಟುತ್ತ ಅಣ್ಣ ತಮ್ಮಂದ್ರೆ ಬೆಳೆಯುತ್ತ ದಾಯಾದಿಗಳು ಆಗ್ಲೇಬೇಕು. ಜಗದ ನಿಯಮದಂಗೆ ಇವರು ಬ್ಯಾರೆ ಆದ್ರು, ಬ್ಯಾರೆ ಆದ ತಕ್ಷಣ ಪಾಪ ಅಕ್ಕ ತಂಗಿಯರು ತಲೆಯೊಳಗೆ ಅದೇನು ಇದ್ದಿಲ್ಲ. ಬೋರಿಗಿಕ್ಕಿ ನೀರಿಗೆ ಹೋದಾಗ ಬಡವನ ಮನೆಗೆ ಚಲ ಮಾಡಿದ್ರು. ನಿಮ್ದು ಯಾಕಡೆ ಬಂದದು ಅಲ್ಲ ಭಾಗ, ನಮ್ಮದ ಕಡೆ ಅಳದ ಕಡೆ ಬಂದ ಹುಚ್ಚಿ ಅಳದಲ್ಲಿ ಬರೀ ನೀರು ನಿಂದಿರ್ತಾವ. ಅದ್ರಾಗ ಏನೈತಿ? ಏನ್ ಬೆಳೆದನ ಅಂತ ಅಳ ತಗೊಂಡಿ. ನಿಮ್ ಮಾವ ನೋಡ ಮೇಲೆ 10 ಚೀಲ ಜ್ವಾಳ ಬೆಳೆದನ, ಬರೀ ನಿಂದ 9 ಚೀಲ ಇದು. 1 ಚೀಲ ಕಡಿಮೆ ವರ್ಷಕ್ಕೆ, 1 ಚೀಲ ಕಡಿಮೆ ಅಂದ್ರೆ 10 ವರ್ಷಕ್ಕೆ 10 ಚೀಲ ಕಡಿಮೆ, 20 ವರ್ಷಕ್ಕೆ 20 ಚೀಲ ಕಡಿಮೆ, 100 ವರ್ಷಕ್ಕೆ 100 ಚೀಲ ಕಡಿಮೆ. ಇಷ್ಟು ಕಡಿಮೆ ಆಗ್ತಂತ ಅಕ್ಕಿಗೆ ತಲೆ ತುಂಬಿದ್ಲು. 100 ವರ್ಷ ನಾವು ಬದುಕ್ತೀವಿ ಅಂತ ಅಕ್ಕಿಗೆ ಗೊತ್ತಿಲ್ಲ, ತುಂಬಿಟ್ಲು ತಲೆ. ಶಲವಾಯ್ತು ನೋಡ್ರಿ ಹೆಣ್ಮಕ್ಳು ರಾತ್ರಿ ಜೀವನ, ರಾತ್ರಿ ಮಕ್ಕಂಡ ಗಂಡನ ಕಿವಿ ಗುದಕ್ ಚಲು ಮಾಡ. ನಿಮ್ಮ ಅಣ್ಣ ಮೋಸ ಮಾಡ ನಮಗ. ಅದು ಮಳೆ ಹೆಚ್ಚು ಕಡಿಮೆ ಆಗದು, ಅರಿ ಅದು ಬೆಳೆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗದೆ. ನಿಮ್ಮ ಅಣ್ಣ ಮೋಸ ಮಾಡ ನಮ್ಗ 10 ಚೀಲ ಬೆಳೆ ಅಂತ ಒಳ ತಾನ ಇಟ್ಕೊಂಡನ, 9 ಚೀಲ ಬೆಳೆ ಅಂತ ಒಳ ನಮಗ್ ಕೊಟ್ಟಾನ. ನೋಡ್ರಿ 9 ಚೀಲ ಬೆಳೆದ್ ಅಥವಾ 10 ಚೀಲ ಬೆಳೆದನ, ಅತ್ತೆ ಹೆಂಗ ಬೆಳೆದ? ಮೋಸ ಮಾಡ ನನ್ನ ಪಾಪ. ಇದಕ್ಕೇನಿತ್ತಿಲ್ಲ, ಬಿತ್ತಿದ್ಲು ತಲೆ. ಯಾವಾಗ ತಲೆಯೊಳಗೆ ಬಿತ್ತಕತ್ತಿ ತಕ್ಷಣ ಒಂದು ಮಳ ಏನ ಕಲ್ಲಾಕಿರ್ತಲ್ಲ ಹಿರಿಯರಲ್ಲ, ಈ ಕಲ್ಕಿ ತಕ್ಕಡೆ ಹಾಕಿರ್ತ. ಒಂದು ಬಳ ಹಾಕ್ಬಿಟ್ರೆ ಆ ಇಲ್ಲಿ ತಲ್ತನ ಒಂದು ಮಳ ಉಳಿಬಿಡ್ತದ. ಈ ಕಡೆ ಹೊಲ ಒಂದು ಮಳದಷ್ಟು ಬಂತು. ಇದನ್ನ ಅಕ್ಕ ನೋಡಿದ್ಲು. ರೀ ನಿನ್ ತಮ್ಮನ ಹೆಂಡ್ತಿ, ನಿನ್ ತಮ್ಮನ ಹೆಂಡ್ತಿ ರಾತ್ರಿ ರಾತ್ರಿ ಬಂದು ಒಂದು ಮಳ ಕಲ್ಲು ನಾಲಿಗೆ ಹಾಕ, ನೀವ್ ಹಾಕ್ರಿ ಆ ಕಡೆ. ಅವ ಈ ಕಡೆ ಹಾಕಿದ್ರೆ, ಇವ ಆ ಕಡೆ ಹಾಕಿದ್ರೆ, ಆ ಕಡೆ 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 ಹಾಕದ್ರೊಳಗ ಆ ಕಲ್ಲು ಅಂತಿತ್ತಂತ. ತಮ್ಮ ನೀವೆಷ್ಟು ನನ್ನ ಆ ಕಡೆ ಕಡೆ ಅದ್ಲಿ ಬದ್ಲಿ ಮಾಡಿದ್ರು ನಾಳೆ ಸತ್ಯ ಅಂದ್ರೆ ನಿಮ್ ಮೇಲೆ ಬಂದ್ ಕುಂದ್ರ ನಾನಾ ಅಂತಿತ್ತಂತ.
ಅನ್ನ ಜೀವನ ಐತಿ. ನಮ್ಮ ಮಣ್ಣ ಇಟ್ಟಾಗ ಅದೇ ಕಲ್ಲ ಮ್ಯಾಲ ಇಡ್ತಾರ, ನಮ್ಗೆ ಯಾಕ ಅಲ್ಲಿ ಸಿಗಲ್ಲ ಯಾವ್ದು, ಯಾಕಲ್ಲ ಮ್ಯಾಲ ಒಬ್ರು ಸಾಂಗ್ಗಳಲ್ಲಿ ನೋಸ್ಬೇಕಲ್ಲ, ಕಲ್ಲಿಂದ ಸಾಂಗ್ ಸ್ವಲ್ಪ ಕಲ್ಲಲ್ಲಿ ಇದ್ ನೋಡ್ರ ಅಂತಾರ. ಆ ಕಡೆ ಕಡೆ ಆಸುಪಾಸ ಮಣ್ಣು ಮಾಡ್ದಾಗ ಬದ್ವೆ ಮಾಡ್ತಾರ, ನಿಮ್ಮನ್ನ ನಡ ಬಂದಾಗಂತೂ ಯಾರು ಮಾಡಲ್ಲ. ಬದ್ವೆ ಮಾಡಿದಾಗ ಅದೇ ಬದ್ವೆ ಕಲ್ಲ ಇರ್ತದ, ಅದನ್ನ ತೆಗಿತಾರ, ನಿಮ್ ಮ್ಯಾಲ ಹೇಳ್ತಾರ, ಅದ್ರ ಮೇಲೆ ಸಾಂಗ್ಗಳಿಂದ ಸ್ಕೆಚ್ ಮಾಡ್ತಾರ. ಹಂಗಾಗಿ ಜೀವನದಲ್ಲಿ ಏನೂ ಇಲ್ಲ, ಒಂದು ಸಣ್ಣ ಭೂಮಿ ಸಲಿಗೆ ಅಮ್ಮ ತಮ್ಮನ್ನ ಜಗಳ ಮಾಡ್ರಿ, ಮನಸ್ಸನ್ನ ತೊಂದರೆಗೊಳಗಾಕ್ಯಬಾಡ್ರಿ. ಎಲ್ಲೋ ಬಂದಂತ ಸಸಿಯನ್ನ ಮಗಳ ತರ ನೀವು ಕಾಣ್ರಿ, ಖಂಡಿತವಾಗಿ ನಿಮ್ಮನ್ನಕ್ಕೆ ಅತ್ತಿತ್ತರನೇ ನೋಡ್ತಾರ. ಆಶೆ ಅನ್ನೋದು ಬಹಳ ಕೆಟ್ಟದ್ದು, ಬಹಳ ಕೆಟ್ಟದ್ದು. ನಮ್ಮ ವಿದ್ಯಾಗುರುಗಳು ನಮ್ಗೆ ಹಿಂಗೆ ಮಾತಾಡಬೇಕಂತ ಪಿಯುಷದಾಗ ಹೇಳ್ಕೊಡ್ತಿದ್ರು ಅಂತ ಹೇಳಿದ್ರೆ, ಅವ್ರು ಮಾತಾಡೋದೈತಿ, ಆಮೇಲೆ ನಮ್ಮ ಕಾಕಂದ್ರೆ ಮಾತಾಡೋದೈತಿ, ಬಹಳ ಜನ ಮಾತಾಡೋದೈತಿ. ಇನ್ನೊಂದು ದೃಷ್ಟಾಂತ ಹೇಳಿ ಮತ್ತೆ, ಇವತ್ತು ಹುಣ್ಣಿಮೆ ಯಾವ್ದು, ಜೋಕ್ಮಾರ್ ಹುಣ್ಣಿಮೆ, ಜೋಕ್ಮಾರ್ ಯಾಕೆ ಹುಟ್ಟಿದ್ನಂತೇಳಿ ನಂದು ಮುಗಿಸ್ತೀನಿ. ಜೀವನದೊಳಗ ಆಸೆ ಎಂಬುದು ಬಹಳ ಕೆಟ್ಟದ್ದು. ಆಸೆ ಇತ್ತಂದ್ರೆ ಮನುಷ್ಯ ಹೆಂಗ ಆಗ್ತಾನ, ಆಸೆ ಇರ್ಬೇಕು, ಆಸೆ ಇರಬಾರ್ದಂತಲ್ಲ, ಆದ್ರ ಅತಿ ಆಸೆ ಆದ್ರ, ಅತಿ ಆಸೆ ಆದ್ರ ಬಹಳ ಮನುಷ್ಯನ ಜೀವನದಾಗ ಘಾತ ಆಗ್ತಾನ. ಹಿಂಗ ಇಬ್ರು ಅಣ್ಣ ತಮ್ಮಂದಿರು ತಾಯಿ ಒಂದ ಮನೆ ಸುಖ ಸಂಸಾರ ಮಾಡ್ಕೊಂಡು ಹೊಂಟಿದ್ರು, ಮಕ್ಕಳಿಗೆ ತಾಯಿ ಇಲ್ಲ, ಮದುವೆ ಮಾಡಿದ್ದಿಲ್ಲ. ನನ್ನಂಗ್ ವಯಸ್ಸಿಗೆ ಬಂದಿದ್ದು ಹುಡುಗರು, ಇವತ್ತ ನಾಳೆ ಎಲ್ಲಾನ ಒಂದು ಒಳ್ಳೆ ಕನ್ನೆ ತೆಗೆದು ಮದುವೆ ಮಾಡ್ಬೇಕಂತ ಅವರವ್ವ ತೀರ್ಮಾನ ಮಾಡಿದ್ಲು. ರೈತರು ಹೊಲ, ಹೊಲದಾಗ ಮಾವಿನ ಗಿಡ, ಚಂದ ಮಾವಿನ ಗಿಡದಾಗ ಅನ್ನ ಕುಂಟಿಯ ಹೊಲದ ಹರಿಗೆ ಮಲ್ಕೊಂಡು ರೆಸ್ಟ್ ಮಾಡ್ತದ, ತಮ್ಮ ಬುದ್ಧಿ ತರ್ತದ, ದಿನ ಎಲ್ಲರೂ ಉಣ್ತಿದ್ರು. ಇಷ್ಟ ಅವ್ರ ಜೀವನದ ಕಾಯಕ ಇತ್ತು. ಒಂದು ಸಲ ಅಣ್ಣ ಕುಂಟಿ ಹೊಡಿಯುವಾಗ ಬಂಗಾರದ ಕೊಡ ಹತ್ತಿ. ಅತಿ ಆಶೆ ಅನ್ನುವಂಥದ್ದು ಹೆಂಗಿರ್ತದ ಅಂತ, ಒಂದು ಬಂಗಾರದ ಕೊಡ ಹತ್ತಿ ಕುಂಟಿ ನೋಡಿದ ತಮ್ಮ, ಅಪ್ಪ ಬಂಗಾರದ ಕೊಡ ಮ್ಯಾಲೆ ಮುಚ್ಚಳ ತೆಗೆದ, ಅದ್ರ ತುಂಬಾ ಬಂಗಾರ ತುಂಬೆ, ಇಷ್ಟು ಬಂಗಾರ ನಂದ ಅಂತ ಅಣ್ಣನ ತಲೆಯೊಳಗ್ ಬಂತು. ಬಂಗಾರ ಕೂಡ ಆ ಕಡೆ ಕಡೆ ನೋಡಿದ, ಯಾರ ಕಾಡೆಲ್ಲ ಬಡ ಬಡ ಮುಚ್ಚಿ ಮುಚ್ಚಿದ ತಕ್ಷಣ ತಮ್ಮ ಬುದ್ಧಿ ತಗೊಂಡ್ಬಂದ. ಬುದ್ಧಿ ತಗೊಂಡ ತಕ್ಷಣ ಅಣ್ಣ ತಮ್ಮ ಬುದ್ಧಿ ಉಣಬೇಕಲ್ಲ, ಅಣ್ಣಕ್ ಬುದ್ಧಿ ತಂದ, ಅಣ್ಣ ಬುದ್ಧಿ ಉಣ ಕಟ್ಟಿದ್ದ ನೀರ್ ಬೇಕ ನೆತ್ತಿಗೆ ಬಿಕ್ಕ ಬರ್ತಾವಲ್ಲ ಬಿಕ್ಕ ಬರಕ್ ಚಲ ಬಿಕ್ಕ ಕತ್ತಿದ್ದ ಅಣ್ಣ ತಮ್ಮ. ಅಯ್ಯೋ ಅಣ್ಣ ಕುತ್ತಿಗ್ ಬಿತ್ತು ಬಾ ಅಂತ ಓಡಿ ಹೋಗಿ ಬಾಯಾಗ ನೀರ್ ತರಕ್ ಹೋದ. ನೋಡಿದ ಬಾಯಾಗ ನೀರ್ ಇದ್ದಿಲ್ಲ, ಬಾಯಿ ಬಿಡಿ ಹೋಗಿ ಬಾಯ ನೀರ್ ತರಕ್ ಹೋದ. ಅಣ್ಣನ್ ತಲೆಯೊಳಗ ತುರುಬಿದ್ದು ಬೆಳಿತು, ನನ್ ತಮ್ಮ ಈ ಬಾಯಾಗಿಡದ ಒಳ್ಳೆ ಸಮಯ ಇದು, ನನ್ ತಮ್ಮ ನೀರ್ ತಗೊಂಡು ಮ್ಯಾಲೆ ಬಂದಂದ್ರ ಅವನಿಗೂ ನಾನು ಪಾಲ್ ಕೊಡ್ಬೇಕಲ್ಲ, ಇದ್ರಾಗ ಈಗ ಮುಗಿಸ್ಬಿಡೋ ಒಳ್ಳೆ ಸಮಯ ಅಂತಂದ. ಆಮೇಲೆ ಆ ಕಡೆ ಕೈ ನೋಡಿದ, ಒಂದ್ ಕಲ್ಲು ಇತ್ತು, ಕಲ್ ತಗೊಂಡು ತಮ್ಮ ಬಾಯಿ ನೀರ್ ತುಂಬ ಕಟ್ಟಿದ ಎತ್ತಿ ದಬ್ಬಕ್ಕಂತ ಹೋಗ್ಕ. ತಮ್ಮನ ತಲೆ ಮೇಲೆ ಕಲ್ಲು ಬಿತ್ತು, ತಮ್ಮ ಬಾಯಕ್ ಸತ್ತು, ಬಾಯಿ ತುಂಬ ರಕ್ತ. ಇಷ್ಟೆಲ್ಲ ನಡೆದ್ರೊಳಗ ಸ್ವಲ್ಪ ಮಧ್ಯಾಹ್ನ ಬಂತು, ತಾಯಿ ಕುಂಟಿಗಳಂತ ಕುಂಟಿಗಂತ ಹೊಲಕ್ ಬಂತು. ಬಂದು ಒಬ್ಬನೇ ಇರೇ ಮಗ, ಏನೋ ಚಿಂತೆ ಮಾಡ್ತಾ ಮಾವಿನ ಗಿಡದ ಕೆಳಕ್ ಕುಂತಾನ. ಹೊಲ ಎಲ್ಲ ಅಡ್ಡಾಡಿದ್ಲು ನೋಡಿದ್ಲು, ಹೇ ಹುಚ್ಚ ಎಲ್ಲೇನೋ ನಿನ್ ತಮ್ಮ ಕಾಣವಲ್ಲಲ್ಲ ಅಂತ ಅಚ್ಚಿ ಇರೇ ಮಗ ಕೇಳಿ, ಯವ ಎಲ್ಲೇ ಇರ್ಬೇಕೇ ಬರ್ತಂತಡೆ ಅಂತ ಅಜ್ಜಿಗೆ ಹೇಳಿದ್ಲು. ಹಂಗೆ ಅಜ್ಜಿ ಹೋಗ್ತಾ ಹೋಗ್ತಾ ಬಾಯಿ ಸನ್ಯಾಕ್ ಹೋದ್ಲು, ತಮ್ಮನ ಹೆಣ ಬಾಯಕ್ ತೇಲಾಕತ್ತ, ಬಾಯಿ ತುಂಬ ರಕ್ತ. ಏ ಮಗನ ಘಾತ ಆತೋ, ಮಗನ ಘಾತ ಆತೋ, ನಿನ್ ತಮ್ಮನ ಯಾರ ಕೊಂದರೋ ಘಾತ ಆತಂತ ಮುದುಕಿ ಒದರಾಡಕತ್ತಿ ಚಿರಾಡಕತ್ತಿ. ಎತ್ತ ಸಂಕಟ ಯಾರು ಕೇಳಬೇಕು, ಎತ್ತ ಸಂಕಟ ಹೆತ್ತಾಳ. 9 ತಿಂಗಳ ಹೆತ್ತು ಹೊತ್ತು ಸಾಕಿದ ತಲಿವಾಳ ತಾಯಿ, ಹತ್ತು ಸಂಕಟ ಚಲೋ ಮಾಡ ಸತ್ಯಾನಿ ಒಂದು. ಊರಾಗ ಗೊತ್ತಾಗ್ತದ ಸುದ್ದಿ, ಕೊಂದದ್ದಂತ ಪಕ್ಕ ಆದ, ಪೊಲೀಸ್ ನಾಯಿ ಬರ್ತದ. ನನ್ನ ಹೇಳಿದ, ನಾನ ತಮ್ಮನ ಕೊಂದಿನಂತ ಗೊತ್ತಾದ ನನ್ ಜೈಲಾಗ ಹಾಕ್ತಾರ, ಇಲ್ಲಿದ್ದು ಕೊಡ ಇಲ್ಲೇ ಉಳಿತಾರ. ನಮ್ಮ ಮೌನ ಮುಗಿಸ್ಬೇಕಂತ ತೀರ್ಮಾನ ಮಾಡಿದವ. ಏ ಮುದಕ್ಕಿ ತಡಿ ಅಂದ, ಮ್ಯಾಲೆ ಅದೇನ ಮಾಂಗಿಡಿತ್ತಲ್ಲ ತಪ್ಪಲ ಹೇಳ್ದ, ಅದಿ ಮ್ಯಾಲೆ ಇದು ತಗದ, ಅದೇನ್ ಇದು ಬರ್ತಾರ ಸಿಪ್ಪೆ ತಗೊಂಡು ಮುದಕ್ಕಿ ಕೂತಿ ಗ್ಯಾಕ್ ಇಡು ಹೇಳ. ಮುದಕ್ಕಿ ಸತ್ತು ಬಿತ್ತು. ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು. ನಾವು ತೀರ್ಮಾನ ಮಾಡಿದ್ರು ಸಂಜೆ ಕ್ಯಾತ
ರಾತ್ರಿ ಹೊತ್ತ ತಕ್ಷಣ ಬಿಂದಿ ತಗೊಂಡು ಊರಕ್ಕೆ ಹೋಗ್ಬೇಕು ನಾನು, ಅದನ್ನ ಮಾರಿ ದೊಡ್ಡ ಶ್ರೀಮಂತನಾಗ್ಬೇಕು ನಾನು. ಊರ ಬಿಟ್ಬಿಟ್ರ ಕೊಡ ತುಂಬಾ ಬಂಗಾರ ಬಂದ ಊರಾಗಿದ್ದು ಏನ್ ಮಾಡ್ತಿ, ಯಾ ಪೊಲೀಸನ ಬಂದ ಏನ್ ಮಾಡವನ, ನಾನು ಊರು ಬಿಟ್ಟು ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬಿಡ್ತು ಅಂತ ತೀರ್ಮಾನ ಮಾಡಿದ. ಸಾಯಂಕಾಲ ಜನಗಳ ಅಡ್ಡಾಡ್ತಂತ ರಾತ್ರಿ ತನ ತಡ್ಕೊಂಡ, ರಾತ್ರಿ ತನ ತಡ್ಕೊಂಡು 12 ಒಂದಾಗಿ ತನು ಕೊಡ ಹೊತ್ಕೊಂಡ. ಯಾ ಕೊಡ, ಬಂಗಾರ ತುಂಬ ಬಂಗಾರ ತುಂಬ ಹೊತ್ಕೊಂಡ ಹಿಂಗ ಹೊಂಟ. ಅವತ್ತೇನಾಗಿತ್ತಂದ್ರ ಆ ಊರಾಗ ಜಾತ್ರೆ ತಂದ್ಕಾಣ ತಿಂದ ಮುಂದ ಬಹಳ ಜನ ಕುರಿ ಬಂದಿದ್ರಲ್ಲ ನಿಧಿಗಟ್ಟ ಎಲ್ಲರೂ ಮಕ್ಕೊಂಡ್ ಬಿಟ್ಟಾರ. ಆ ಊರಿಗೆ ಕಳತನ ಮಾಡಕಂತ 3 ಕಳ್ಳರು ಬಂದಿತ್ತು. ಎಲ್ಲ ಮನೆ ಅಡ್ಡಾಡ್ರ ಇಲ್ಲಿ ಒಕ್ಕಲ್ಲೇ ಜನ ಇರೋದ್ರಿಂದ ಅವ್ರಿಗೆ ಕಳತನ ಮಾಡಕ್ ಎಲ್ಲಿ ಏನು ಸಿಕ್ಕಿಲ್ಲ. ಅಡ್ಡಾಡ್ 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 ನೀರ್ ಅಡಿಸ್ಬಿಟ್ಟ. ಎಲ್ಲೋ ಒಂದು ವೇಳೆ ಕುಂತಾರ ಕಟ್ಟಿಗೆ ಇವಾಗ ಬರೋದು ಕಾಣ್ತಿ ದೂರ್ಲಿಂತ. ಇವಾಗ ಕೊಡ ಹೊತ್ತಲೇನು ಅಂತಾನ ಕಳ್ಳರು ವಿಚಾರ ಮಾಡಿದ್ರು. ಭಾಳ ಟೈಮಿಗೆ ದೇವ್ರು ನಮಗ್ ನೀರ್ ಕಳಿಸಿದ ಅಂದ್ರೆ ಒಳ್ಳೆ ಟೈಮ್ ನಮ್ಗೆ ನೀರ್ ಕಳಿಸಿದ, ಎಷ್ಟು ನಮಗ್ ನೀರೈಕೆ ಆಗ್ಯದ. ಆ ಪರಮಾತ್ಮ ಇವತ್ತಾದ್ರೂ ನಮಗ್ ನೀರ್ ಕಳಿಸದ, ಕಳ್ಳರಿಗೆ ಸುಳ್ಳರಿಗೆ ಪರಮಾತ್ಮ ದೂರ ಇಡ್ತಾನಂತ. ಆದ್ರೆ ಇವತ್ ನಮಗ್ ನೀರ್ ಕಳಿಸನ್ ಪರಮಾತ್ಮ ಅಂತ ಅವ್ರು 3 ಕಳ್ಳರು ತಿಳ್ಕೊಂಡ್ರು. ಕೊಡ ಹೊತ್ತಗಂಡೆ ಬಂದ್ನಲ್ಲ, ಬಂದ ತಕ್ಷಣನ ಕಳ್ಳರು ಅಂದ್ರೆ ಏನದ, ಏ ಇದು ಗಂಗಾ ಜಲ ತೀರ್ಥ ಮುಟ್ಟಬಾರ್ದು ನೀವು ಅಂದ. ತಮ್ಮ ನಾವು ಕಳ್ಳರು ಹೇಳಿದ್ರು ಡೈರೆಕ್ಟ್ ಆಗಿ, ನಾವು ಕಳ್ಳರು ಮನೆ ಮನೆ ಅಡ್ಡಾಡಿವಿ ಎಲ್ಲಿ ನೀರು ಸಿಕ್ಕಿಲ್ಲ, ನಮ್ಗೆ ಆ ಕೊಡದ ನೀರು ಬೇಕು ಕೊಡು ಅಂತ ಅಂದ್ರು. ಏ ಅಲ್ರಿ ಮುಟ್ಟಲ್ಲ ಮುಟ್ಟಲ್ಲ ಅಂತಂದ ಹಿಡಿದು ಕೊಡ ಕಸ್ಕೊಂಡ್ರು. ಅದ್ರ ತುಂಬಾ ಬಂಗಾರ ಕಳ್ಳರಿಗೆ ಬಂಗಾರ ಕೊಡ ಸಿಕ್ಕಾಗ ಇನ್ ಹೆಂಗಾಗ್ತದ. ಇವನ್ ನಾವು ಬಿಟ್ಟೆ ಅಂದ್ರ ಊರ್ ತುಂಬ ಒದ್ರಾಡ್ತಾನೆ ಅಂದ್ರೆ ಬಾಯಿ ಕಟ್ಟಿದ್ರೆ ತೆಗೆ ಅವನ ಅಲ್ಲಿ ಮುಗಿಸ್ಬಿಟ್ರ. ಮುಗಿಸ ಬಂಗಾರ ಕೊಡ ಹೊತ್ತಕೊಂಡು ಎಲ್ಲಿ ಹೋದ್ರು ಅವರು, ಹೊರಗೆ ಹೊಂಟ್ರು ಊರವ್ರಿಗೆ. ಎಲ್ಲಿ ಹೋದ್ರು ಅವರು, ಅದ ಹೊಲಕ್ಕ ಬಂದ್ರು, ಅದ ಮಾವಿನ ಗಿಡ ಕೆಳಗ ಕುಂತರು. ಕುಂತು 3 ಕಲ್ತ ಎಣಸ್ಬೇಕು, ಹಂಚ್ಕೋಬೇಕಲ್ಲ, ಯಾಕಂದ್ರೆ 3 ಕಳ್ಳರು ಬಂದಾರ ಹಂಚ್ಕೋಬೇಕು. ಊರೆಲ್ಲ ಅಡ್ಡಾಡಿ ನೀರಿಲ್ಲ ಬಂದು ನೀರಿಗೆ ಭಯಂಕರ ಆಗ್ಯದ. ಇನ್ನು ಹಸುಗಳನ್ನ ಅವ್ರಿಗೆ ಎಣಸಂತ ಕುಂತೀವ್ ಸತ್ತಿಗಿತ್ತೇವಲ್ಲೇ ನಾವು, ಮಂದಿನ ಹೊಟ್ಟಿಗೆ ತಿನ್ನ ಸಿಕ್ಕದ ಬಂಗಾರ ಸಿಕ್ಕದಂದ್ರೆ ಗ್ಯಾರಂಟಿ ಅದ, ಕೊಡ ತುಂಬಾ ಬಂಗಾರ ಅದ ಹಂಚಿಗಳನ್ನ ನಾವು. ಹೌದಾ, ಸ್ವಲ್ಪ ಏನಾನು ಊಟ ಮಾಡಿ ಬಂದು ಹಂಚಿಗಳನ್ನ ಅಂತ ಕಳ್ಳರು ತೀರ್ಮಾನ ಮಾಡಿದ್ರು. ಅದ್ರಾಗ ಒಬ್ಬ ಕಳ್ಳ ಅಂದ, ಏನಂದ್ ಇಲ್ಲೇ ಪಕ್ಕದವ್ರು ನನ್ನ ಹೆಂಡತಿ ವಿಶ್ವ ವಿಷದ ಅಡಿಗೆ ಮಾಡಿರ್ತಾನ ರಾತ್ರಿ, ಕಟ್ಟಿಗೆ ಬಂದು ಬಿಡ್ತೀನಿ ನಾನು 3 ಕಲ್ತು ಇಲ್ಲೇ ಐತೆ ನಾನು ತಿಂದು ಹಂಚಿಕೊಂಡ ಮನೆಗೆ ಹೋಗಮ್ಮ ಅಂದ. ಸರಿ ಅಂತ ಒಬ್ಬ ಬಂದ, ಇವರಿಬ್ರು ಕುಂತ್ಕೊಂಡು ವಿಚಾರ ಮಾಡಿದ್ರು. ತಮ್ಮ ಹಂಚಿದ್ರ 3 ಭಾಗ ಇರೋ ನಾವಿಬ್ರು ಅದೇ, ಅವ ಹೋಗ್ಯಾನ ಹೊರಗೆ ಹೆಂಗಾನ ಮಾಡಿ ನಾವಿಬ್ರು ಉಳಿಬೇಕಂತ ಇವರಿಬ್ರು ತೀರ್ಮಾನ ಮಾಡಿದ್ರು. ಅವ ಅಲ್ಲಿ ಹೋದ ಅವ ವಿಚಾರ ಮಾಡಿದ, 3 ಭಾಗ ಕೊಡ್ಬೇಕಾಗ್ತದ, ಅವರಿಬ್ಬರನ್ನ ಕೊಂದ್ರ ನನ್ನೊಬ್ಬ ಇದೆಯಲ್ಲ ಹೇಳ್ತಿಗೆ ಶಿಸ್ತಾಗಿ ವಿಷ ಹಾಕಿದ ಅಡಿಗೆಗೆ, ವಿಷ ಹಾಕಿ ಅಡಿಗೆ ಮಾಡಿಸದ, ಅಡಿಗೆ ಮಾಡಿಸಿ ಬುತ್ತಿ ಕಟ್ಟಿಗೆ ಬಂದ. ಅವನಿಗೆ ಗೊತ್ತಿತ್ತು ಇವರಿಬ್ರು ಸಾಯ್ತಾರ, ನಾನೊಬ್ಬ ಅಂದ ಇದು ಕೊಡ ಅಂತ. ಏನ್ ಮಾಡಿದ, ಉಂಡ್ರಿ ನಾನು ಹೆಂಡ್ತಿ ತುಪ್ಪ ಹಾಕಿ ಮಾಡ ಅಂತ ತುಪ್ಪ ಸುರಿದು ಬಿಟ್ಟನ ಅದ್ರ ಮೇಲೆ ಉಂಡ್ರಿ. ಅವ್ರು ಏನ್ ತುಪ್ಪ ಹಾಕಿ ಶಿಸ್ತಾಗ್ಯದ, ಅವ್ರಿಗೇನ್ ಗ್ಯಾರಂಟಿ ಇತ್ತು, ಶಿಸ್ತಾಗಿ ಉಂಡು ಇವ್ನು ಒಳದ ಬಿಡವ ಅಂತ ಅವರಿಬ್ರು ತೀರ್ಮಾನ ಇತ್ತು. ಶಿಸ್ತಾಗಿ ಇವರಿಬ್ರು ಉಂಡ್ರು. ಉಂಡ ತಕ್ಷಣ ಇವ್ರಿಗೆ ನೀರ್ ಬೇಕಂತಲ್ಲ, ಅವಂದ ಕಾಲಿ ಆ ಕಡೆ ಕಡೆ ನೋಡಿದ, ಯಾರು ಚಿಂತೆ ಮಾಡ್ತಾರಲ್ಲಿ ಬಾಯಿ ಕಣ್ಣಂಗ ಆತದ, ಹೋಗಿ ನಾ ನೀರ್ ತರ್ತೀನಿ ಅಂತ ಅವಂದ. ಅವನ್ ಗ್ಯಾರಂಟಿ ಇತ್ತು ಇವರಿಬ್ರು ಉಂಡಾರ ವಿಷ ಸಾಯ್ತಾರ ಗ್ಯಾರಂಟಿ ಇತ್ತು. ಅವ ಬಾಯಿಗೆಳ್ದ, ಇವರಿಬ್ರು ತಗೊಂಡು ಅಲ್ಲಿ ಒಕ್ಕಟ್ರು. ಅವನು ಅಲ್ಲಿ ಸತ್ತ, ವಿಷದಾನ ಉಂಡು ಇವ್ರು ಇಬ್ರು ಸತ್ರು. ಕೊಡ ಎಲ್ಲಿತ್ತು, ಅಲ್ಲೇ ಇತ್ತು. ಯಾರಿಗಿನ್ ಬೇಕನ್ಕೊಡ, ನಿಮ್ಗೆ ಯಾರಿಗಿನ್ ಬೇಕ ಇದನ್ಕೊಡ. ಕೊಡ ಎಲ್ಲಿತ್ತು, ಅಲ್ಲೇ ಐತಿ. ಅಲ್ಲಿ ಸತ್ತವ್ರು ಎಷ್ಟು ಜನ ಆದ್ರು, ಎಲ್ಲ ಜನ ಸತ್ತು. ಒಬ್ಬರು ಮನುಷ್ಯನಿಗೆ ಏನಾದ್ರು ದುರಾಸೆ ಇತ್ತಂದ್ರೆ ತಮ್ಮ ಬದುಕ್ತದ, ಅಣ್ಣ ಬದುಕ್ತದ. ಅಲ್ಲಿ ಸ್ವಲ್ಪ ಕಳ್ಳರು ನೋಡೋದಕ್ಕೆ ಏನಾದ್ರು ಇತ್ತಂದ್ರೆ ಎಲ್ಲರೂ ಬದುಕ್ತದೆ. ದುರಾಸೆ ಅನ್ನುವಂಥದ್ದು ಮನುಷ್ಯನ ಜೀವನವನ್ನು ಹಂಗಾಗಿ ಮನುಷ್ಯನಿಗೆ